Oi! Welcome back to my channel, guys. Ivattu nanu KTM avara most special bike Duke 200 and the most selling bike kuda anta helbodu navu. ಈ ಗಾಡಿ ಬಗ್ಗೆ ನಾನೊಂದು ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ಗಾಡಿ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಫುಲ್ ಓವರಾಲ್ ನಿಮಗೆ ಒಂದು ರಿವ್ಯೂ ಕೊಡ್ತೀನಿ. ನಾನು ಫಸ್ಟ್ ಮೇಲುಗಡೆಯಿಂದ ಬರೋದಾದರೆ ನಾವು ಈ ಗಾಡಿ ಬಗ್ಗೆ ಹೇಳ್ಬೋದು, 200 ಸಿಲಿ ಬೆಸ್ಟ್ ಬೈಕ್ ಅಂತಲೇ ಹೇಳ್ತೀನಿ ನಾನು ಈ ಗಾಡಿನ. ಸೊ ಬನ್ನಿ ನಾವು ಅದ್ರದ್ದು ಡಿಸ್ಪ್ಲೇ ಹೇಗಿದೆ ಅಂತ ನೋಡೋಣ. ಈ ಡಿಸ್ಪ್ಲೇ ಬಂದುಬಿಟ್ಟು ನಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆಯೋ ಎಲ್ಲ ಇದು ಇದರಲ್ಲಿದೆ. ಲೈಕ್ ಇಂಡಿಕೇಟರ್ಸ್ ಆಗಿರ್ಬೋದು, ಇಂಡಿಕೇಟರ್ಸ್ ಇದು ಮಾಡುತ್ತೆ. ಸೊ ನಮಗೆ ABSದು ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಗೊತ್ತಾಗುತ್ತೆ, ಮತ್ತು ಇಂಜಿನ್ದು ಏನು ಪ್ರಾಬ್ಲಮ್ ಇದ್ದು ಗೊತ್ತಾಗುತ್ತೆ. ಈ ಗಾಡಿಯಲ್ಲಿ ನನ್ನ ಫ್ರೆಂಡ್ ಹಜಾರ್ಡ್ ಲೈಟ್ಸ್ ಕೂಡ ಹಾಕ್ಸಿದ್ದಾನೆ, ಅದು ಯೂನಿವರ್ಸಲ್ ಹಜಾರ್ಡ್ ಲೈಟ್ಸ್. ಇದರಲ್ಲಿ ಎಕ್ಸ್ ಫ್ಲ್ಯಾಶ್ ಅಂತ ಬರುತ್ತೆ, ಪ್ಲಗ್ ಆ್ಯಂಡ್ ಪ್ಲೇ, ಅದು ಬೆಸ್ಟ್ ಹಜಾರ್ಡ್ ಲೈಟ್ಸು. ಸೊ ಅದನ್ನು ನೀವು ವೈರೇನು ಕಟ್ ಮಾಡೋ ಥರ ಇರೋಲ್ಲ, ಇಲ್ಲ ಜಾಯಿಂಟ್ ಮಾಡೋ ಥರ ಇರೋಲ್ಲ, ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಮಾಡೋದು. ಮತ್ತು ಇದ್ರ ಇಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ ಇದು 200 cc ಕ್ಯಾಟಗರಿ ಇಂಜಿನ್. ಸೊ ಇದ್ರ 199 cc ಇದೆ ಗಾಡಿಯಲ್ಲಿ. ಈ ಗಾಡಿ ಬಂದುಬಿಟ್ಟು 200 cc ಅದು ಮೋಸ್ಟ್ ಪವರ್ಫುಲ್ ಬೈಕ್. ತುಂಬ ಎಫಿಷಿಯೆಂಟಾಗಿ, ಚಿಕ್ಕದಾಗಿ ತುಂಬ ಎಫಿಷಿಯೆಂಟಾಗಿ ಮಾಡಿದ್ದಾರೆ ಇಂಜಿನ್. ಮತ್ತು ಇದು ಡ್ಯುಯಲ್ ಚಾನಲ್ ABS ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ. ಸೊ ಬ್ರೇಕಿಂಗ್ ಎಲ್ಲ ನೀವು ಕಂಪ್ಲೇಂಟ್ಸ್ ಇಲ್ಲವೇ ಇಲ್ಲ, ಬ್ರೇಕ್ KTM ಅವ್ರ ಬ್ರೇಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಗಾಡಿನ ಫಸ್ಟು ಡೆಡ್ಲಿ ಬೈಕ್ ಅಂತಲೂ ಕೂಡ ಹೇಳ್ತಿದ್ರು. ಸೊ ಇದ್ರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13.5 liters, ಮೈಲೇಜ್ ಬಂದುಬಿಟ್ಟು ಅರೌಂಡ್ 34.5 ಸಮಥಿಂಗ್ ಬರುತ್ತೆ. ಮತ್ತು ಸೀಟ್ ಕಂಫರ್ಟ್ ಎಲ್ಲ ಕೇಳೋಕ್ಕೆ ಹೋಗಬೇಡಿ, ನೀವು ಸೀಟ್ ಚೇಂಜ್ ಮಾಡಿಸ್ತೀರಂದ್ರೆ ಓಕೆ ಫೈನ್, ನಿಮಗೆ ಸೀಟ್ ಅಷ್ಟು ಕಂಫರ್ಟ್ ಇಲ್ಲ, ನೀವು ಕುತ್ಕೊಂಡ್ರೆ ಒಳ್ಳೆ ಕಲ್ ಮೇಲೆ ಕುತ್ಕೊಂಡಂಗೆ ಇರುತ್ತೆ. ಇದ್ರದ್ದಾದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ, ಡ್ಯೂಕ್ 300 ಅಂತೂ ಕೇಳೋಕ್ಕೆ ಹೋಗಬೇಡಿ, ಆ ರೇಂಜಿಗೆ ಇರುತ್ತೆ. ಮತ್ತು ಅದು LED ಹೆಡ್ ಲ್ಯಾಂಪ್ಸ್ ಕೊಡಬೇಕಿತ್ತು, ಹ್ಯಾಲೋಜಿನ್ ಕೊಟ್ಬಿಟ್ಟಿದ್ದಾರೆ. ನೈಟ್ ಹೊತ್ತು ನಮಗೆ ಹ್ಯಾಲೋಜಿನ್ ಕೊಟ್ಟಿರೋದ್ರ ನೈಟ್ ಹೊತ್ತು ಅಷ್ಟು ಕ್ಲಿಯರ್ ವಿಷನ್ ಬರೋಲ್ಲ, ನಮ್ಗೆ ಅದ್ರದ್ದೊಂದು ಡಿಫೆಕ್ಟ್ ಇದೆ, ಇದು ಪ್ರಾಬ್ಲಮ್ ಇದೆ. ಅದು ಬಿಟ್ಟರೆ ನಮಗೆ ಈ ಗಾಡಿಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬನ್ನಿ ಗಾಡಿನ ಓಡಿಸ್ಕೊಂಡು ಮಾತಾಡೋಣ ಒಂದು ಸ್ವಲ್ಪ. ಇವಾಗ ನಾನು ಈ ಗಾಡಿದು ಒಂದು ಟಾಪ್ ಸ್ಪೀಡ್ ಇಡ್ತೀನಿ, ಆಮೇಲೆ ಒಂದು ಸ್ವಲ್ಪ ಫೀಚರ್ಸ್ ಬಗ್ಗೆ ಹೇಳ್ತೀನಿ ಗಾಡಿದು. ಎಲ್ಲರೂ ಹೋಗ್ತಿದ್ದೀರಾ, ಈ ಥರದಿಂದನೇ ಹೈವೇ ಜಾಸ್ತಿ ಆಕ್ಸಿಡೆಂಟ್ಸ್ ಆಗೋದು. ಹೈವೇ ಇದು, ರೂಲ್ಸ್ನ ಫಾಲೋ ಮಾಡಿ ಅಷ್ಟೇ ನಾನು ಹೇಳೋದು. ನೀವು ಬನ್ನಿ, ನಾನು ಇವಾಗ ಏನು ಹೇಳ್ತಿದ್ನೋ ಅದನ್ನು ಮಾಡಿ, ಲೈಕ್ ಟಾಪ್ ಸ್ಪೀಡ್ ಹಿಡಿತೀನಿ ಗಾಡಿದು. ಸೊ ನೀವು ಟಾಪ್ ಸ್ಪೀಡ್ ಇಡಬೇಕಾದ್ರೆ ಎಲ್ಲ ಗಿಯರ್ಸ್ ಹಾಕ್ಕೊಂಡಿರಿ, ಬಿ ಕೇರ್ಫುಲ್, ಸ್ಟೇ ಸೇಫ್. ಮತ್ತು ಟ್ರಾಟಲ್ ರೆಸ್ಪಾನ್ಸ್ ಅಷ್ಟೊಂದೇನು ಕೆಟ್ಟಾಗಿಲ್ಲ, ಚೆನ್ನಾಗಿದೆ, ಪರವಾಗಿಲ್ಲ. ಟ್ರಾಟಲ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೇ ಇದೆ ಕೊಟ್ಟಿದ್ದಾರೆ, ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟ್ರಾಟಲ್ ರೆಸ್ಪಾನ್ಸ್ ಅನಿಸಿಲ್ಲ ನನಗೆ, ಈ ಗಾಡಿ ಇಶ್ಯೂನೋ ಏನು ಅಂತ ಗೊತ್ತಿಲ್ಲ. ಬಟ್ ಟ್ರಾಟಲ್ ರೆಸ್ಪಾನ್ಸ್ ಹೈ ಎಂಡಲ್ಲಿ ಸ್ವಲ್ಪ ಚೆನ್ನಾಗಿದೆ, ಬ್ರೇಕಿಂಗ್ಸ್ ಕೂಡ ಚೆನ್ನಾಗಿದೆ. ಗಾಡಿ ಒಂದು ಸ್ವಲ್ಪ ನುಗ್ಗಿಸ್ಬೋದು ಆರಾಮಾಗಿ. ಫಿಫ್ತ್ ಗೇರಲ್ಲೇ ಅರೌಂಡ್ 120 ಹೋಗುತ್ತೆ ಅಂತ, 122 ಹೋಗ್ತಿದೆ ಫಿಫ್ತ್ ಗೇರಲ್ಲೇ. ಸೊ ನನ್ನ ಪ್ರಕಾರ ಸಿಕ್ಸ್ತ್ ಗೇರ್ ಒನ್ 135 136 ಹೋಗುತ್ತೆ ಅಂತ ಅಂದ್ಕೊತೀನಿ. ಕಂಪನಿಯವ್ರು ಕ್ಲೇಮ್ ಮಾಡಿರೋದು 140 ಹೋಗುತ್ತೆ ಅಂತ, 143 ಹೋಗುತ್ತೆ ಅಂತ. ನನಗೆ ಚೆಕ್ ಮಾಡೋಣ ಹೋಗುತ್ತೋ ಇಲ್ಲ 143 ಅಂತ. ಸ್ವಲ್ಪ ಟ್ರಾಫಿಕ್ ಇದೆ, ಪರವಾಗಿಲ್ಲ, ನುಗ್ಗಿಸ್ಕೊಂಡು ಹೋಗುವ, ನಾನು ಗಾಡಿ ನುಗ್ಗುತ್ತೆ ಅನ್ಕೊಂತೀನಿ. ಸ್ವಲ್ಪ ನೋಡ್ಕೊಂಡು ಗಾಡಿ ನೋಡಿಸಿ, ಇದೇ ಥರ ನಿಮಗೂ ಆಗಬಾರ್ದು. ಅಪ್ಪ ನಂಗೆ ನಿಜವಾಗ್ಲೂ ಭಯ ಆಯಿತು, ಅವ್ನು ಒಂದೇ ಸಲ ಎದ್ದ ಮೇಲೆ ಬಂದಂಗೆ ಬಂದ. ಬೇಡಿ, ದೇವರಿದ್ದಾನೆ, ನೋಡ್ಕೊತಾನೆ. ಮತ್ತೆ ನಾನು ಇವಾಗ ಸ್ಪೀಡ್ನ ಕಂಟಿನ್ಯೂ ಮಾಡೋಣ, ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ. ಯಾಕೋ ಈ ಸ್ಪೀಡ್ ಹಿಡಿಯಕತ್ತಿಲ್ಲ ಈ ರೋಡಲ್ಲಿ, ಪಕ್ಕದ ರೋಡ್ಗೆ ಹೋಗ್ಬಿಟ್ಟು ಅದು ಯೂಟರ್ನ್ ಮಾಡ್ಕೊಂಡು ಬಂದ್ಬಿಡೋಣ. ಈ ಗಾಡಿಯಲ್ಲಿ ಒಂದು ಸ್ವಲ್ಪ ಎಲ್ಲ ಫಿಲ್ ಆಗಿರೋ ಥರ, ಇನ್ನೂ ಖಾಲಿ ಸ್ಪೇಸ್ ಕೊಟ್ಟವರಲ್ಲ, ಅಲ್ಲಕ್ಕೆ ಏನೋ ಒಂಥರ ಗ್ಯಾಪ್ ಕೊಟ್ಟವರೆ. ಮತ್ತು ಈ ಒಂದು ಹಜಾರ್ಡ್ ಲೈಚ್ ಹಾಕ್ತಿರೋದ್ರಿಂದ ಒಂದು ಸ್ವಲ್ಪ ಗಾಡಿ ಅಂದರೆ ಫಿಲ್ ಆಗಿರೋ ಥರ ಅನಿಸುತ್ತೆ. ಈ ಕಡೆ ಲೈಟ್ಸ್ ಬಂದುಬಿಟ್ಟು ಹೆಡ್ ಲೈಟಲ್ಲಿ ಸೈಡಲ್ಲಿ ಒಂದು ವೈಟ್ ಕಲರ್ ಲೈಟ್ ಬರುತ್ತೆ ಗೊತ್ತಾ, ಯಾವಾಗಲೂ ಆನ್ ಆಗುತ್ತೆ, ರೆಡಿಯಮ್ ಥರ ಇರುತ್ತೆ ಅದು. ಹಸಿರದು
ಈ ತುಂಬ ಟ್ರಾಫಿಕ್ ಅಲ್ಲಿ ಒಂದು ಸ್ವಲ್ಪ ಮುಂದೆ ಹೋದ್ರೆ ಸಾಕು, ಗಾಡಿಗಳೆಲ್ಲ ಸಡನ್ ಆಗಿ ಮುಂದೆ ಬಂದ್ಬಿಡೋದು. ಒಂದು ಸ್ವಲ್ಪ ಸ್ಪೀಡ್ ಇದ್ರೆ ಸಾಕು, ಒಂದು 120-130 ಹೋಗ್ತಿರ್ತೀನಿ ಗಾಡಿಗಳು ಮುಂದೆ ಬರುತ್ತೆ. ಅದಕ್ಕೆ ಒಂದು ಯೂ ಟರ್ನ್ ಮಾಡ್ಕೊಂಬಂದು ಅಲ್ಲಿ ಒಂದ್ಸರಿ ಟ್ರೈ ಮಾಡೋಣ. ಸೊ ಅಲ್ಲಿ ತನಕ ನಾನು ಹೋಗಿರೋ ಸ್ಪೀಡು ಬಂದ್ಬಿಟ್ಟು 129 ಹೋಗಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಆ ಕಡೆ ರೂಟಿಂದ ಬರಬೇಕಾದ್ರೆ ಯಾವ ಸ್ಪೀಡ್ ಹೋಗ್ತೀನಿ ಅಂತ ನೋಡೋಣ. ಇವಾಗ ಇಲ್ಲಿ ಅರ್ಶಿನಕುಂಟೆಯಲ್ಲಿ ಲೆಫ್ಟ್ ತೊಗೊಬೋದು. ಇಲ್ಲಿ ಲೆಫ್ಟ್ ತೊಗೊಂಡು ಒಂದು ಯೂ ಟರ್ನ್ ಮಾಡ್ಕೊಂಡು ಬಿಡೋಣ. ಇಲ್ಲಿ ಅರ್ಶಿನಕುಂಟೆಗೆ ಬರ್ತಿದ್ದೀನಿ ನಾನು. ಅರ್ಶಿನಕುಂಟೆಲ್ಲಿಗೇನಲ್ಲ, ಇಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಯೂ ಟರ್ನ್ ಮಾಡ್ಕೊಂಡು ಈ ಗಾಡಿಗೆ ಆ ಸ್ಪೀಡಲ್ಲಿ ಹೋಗುತ್ತೆ ಚೆಲ್ತೀನಿ ಅಲ್ಲಿ ತನಕ. ಈ ಗಾಡಿದು ನನ್ನ ಪ್ರಕಾರ ಇದು ಕೆಳಗಡೆ ಬೇಸ್ ಇದೆಯಲ್ಲ, ಗ್ರೌಂಡ್ ಕ್ಲಿಯರೆನ್ಸು ಅಷ್ಟೇನಿಲ್ಲ ಇದು. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬ ಕಮ್ಮಿ ಇದೆ. ನನ್ನ ಪ್ರಕಾರ ಹ್ಯಾಂಡಲ್ ಒಂದು ಸ್ವಲ್ಪ ವೈಟ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಟ್ಯಾಂಕ್ ಎಲ್ಲ ತುಂಬ ಚಿಕ್ಕಿದೆ. ರಫ್ ಲೈಕ್ ಓಡಿಸ ಕುತ್ಕೊಂಡು ಓಡಿಸಿದ್ರೆ ನನಗೆ ಗಾಡಿ ತುಂಬ ವೇಟ್ಲೆಸ್ ಅನ್ಸುತ್ತೆ. ನಿಮ್ಗೆ 158 kgs ಇದೆ ಇದು ಗಾಡಿ. ಸೊ ಅದೇನು ತುಂಬ ದೊಡ್ಡದಲ್ಲ, ಬಟ್ ಗಾಡಿ ವೇಟೇ ಇಲ್ದಿರೋ ಥರ ಫೀಲ್ ಬರುತ್ತೆ ನನಗೆ ಈ ಗಾಡಿ ಓಡಿಸ್ಬೇಕಂತ. ನನಗೆ ಓವರಾಲ್ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಈ ಗಾಡಿಯಲ್ಲಿ ಒಂದು ನನಗೆ ಅದು ಯಾಕೋ ಸ್ಟಾರ್ಟಿಂಗಲ್ಲಿ ಪಿಕಪ್ ಸಿಗ್ತಿಲ್ಲ ನನ್ನ ಗಾಡಿ. ಇನಿಷಿಯಲಲ್ಲಿ ಲೈಕ್ KTM ಅವರೆಲ್ಲ ಆ ಥರ ಪಿಕಪ್ ಮಾಡ್ತಾರೆ. ಲೈಕ್ ಇದು ಈ ಗಾಡಿ ಮೂವ್ ಆಗ್ತಿಲ್ಲ ನನಗೆ. ಈ ಗಾಡಿ ಫಾಲ್ಟಾ ಇಲ್ಲ ಅಂದರೆ ಸರ್ವಿಸ್ ನೀಟ್ ಆಗಿಲ್ಲ ಇಲ್ಲ ಎಲ್ಲ ಗಾಡಿಗೂ ಇದೇ ಥರ ಅಂತ ಗೊತ್ತಿಲ್ಲ. ಬಟ್ ನಾನು BS4 ಗಾಡಿ ಓಡಿಸಿದ್ರು ಅದು ಇನಿಷಿಯಲಲ್ಲೇ ಪಿಕಪ್ ತುಂಬ ಚೆನ್ನಾಗಿತ್ತು. ಅದು ಕ್ಲೀನ್ ಅಂತ ಹೋಗ್ಬಿಡೋದು. ಮತ್ತು ಇದು ಯಾಕೆ 135-130 ತುರಾಡ್ತಿದೆ ಗಾಡಿ? 130 ಮೇಲೆ ಹೋಗಂಗೆ ಇಲ್ಲ. ನನ್ನ ಫ್ರೆಂಡ್ ಈ ಬೈಕ್ ಓನರ್ ಬಂದ್ಬಿಟ್ಟು ಇಬ್ಬರು ನಾನು 140 ಮೇಲೆ ಹೋಗಿದ್ದೀನಿ ಇಬ್ಬರು ಗಾಡಿಯಲ್ಲಿ, ಆರಾಮಾಗಿ ಹೋಗುತ್ತೆ ಗಾಡಿ ಅಂತ ಹೇಳ್ತಿದ್ದಾನೆ. ಬಟ್ ನನಗೆ ಹೋಗ್ತಿಲ್ವಲ್ಲ, ಲೈಕ್ ನಾನು ನಿಮ್ಗೆ ತೋರಿಸ್ಬೇಕು ಅಂದರೆ ಹೋಗಬೇಕಲ್ಲ. ಯಾಕೋ ಗಾಡಿ ಸ್ಪೀಡೇ ಹೋಗ್ತಿಲ್ಲ. ಸೊ ಬನ್ನಿ, ನಾನು ಯೂ ಟರ್ನ್ ಮಾಡಿದ್ದೀನಿ ಇವಾಗ ಕರೆಕ್ಟಾಗೆ ಅರ್ಶಿನಕುಂಟೆ ಹೈವೇ ಹತ್ತಿದ್ರೆ, ಲೈಕ್ ಅರ್ಶಿನಕುಂಟೆಯಿಂದ ಜಲಹಳ್ಳಿ ಕ್ರಾಸ್ ಹೈವೇ ಒಂದು ಹತ್ಬಿಟ್ರೆ ಇಲ್ಲಿ ತೋರಿಸ್ತೀನಿ ಸ್ಪೀಡ್ ಎಷ್ಟು ಹೋಗುತ್ತೆ ಅಂತ. ಇಲ್ಲಿ ನಾನು ಇದು ಮಾಡ್ಕೊತೀನಿ, ನಾನು ಗೇರ್ ಬೈ ಗೇರ್ ಸ್ಪೀಡ್ ಹೇಳ್ಕೊಂಡು ಹೋಗ್ತೀನಿ ನೋಡಿ ನಿಮಗೆ. ಅದು ವಿಂಡ್ ಬ್ಲಾಸ್ಟಿಂದ ಒಂದು ಸ್ವಲ್ಪ ನಾಯ್ಸ್ ತುಂಬ ಜಾಸ್ತಿ ಬರ್ಬೋದು. ಅಕಸ್ಮಾತ್ ನಿಮ್ಗೆ ನಾನು ವೀಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ನಾಯ್ಸ್ ಬಂದಿಲ್ಲ ಅಂದರೆ ನಿಮಗೆ ಮೇಲ್ಗಡೆ ಡಿಸ್ಕ್ರಿಪ್ಷನಲ್ಲೇ ಎಷ್ಟು ಸ್ಪೀಡ್ ಹೋಗ್ತಿದೆ ಅಂತ ನಾನು ಹೇಳ್ಬಿಡ್ತೀನಿ. ಓಕೆನಾ? ಥರ್ಡ್ ಗಿಯರ್ 85, ಫೋರ್ತ್ ಗಿಯರ್ 106, ಫಿಫ್ತ್ ಗಿಯರ್ 122, ಟ್ರಾಫಿಕ್ ಇದೆ. ಅಯ್ಯೋ ಏನು ಮಾಡೋದು. ಅಕಸ್ಮಾತ್ ಈ ಸಲಿನೂ ನಾನು ಟಾಪ್ ಸ್ಪೀಡ್ ಹಿಡಿಯೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ಟಾಪ್ ಸ್ಪೀಡ್ ಹಿಡಿದು ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ ಗೊತ್ತಾ? ನನ್ನ ಡ್ಯೂಕ್ 200 ಇದೆಯಲ್ಲ, ನನಗೆ ಡ್ಯೂಕ್ ಒಂದು 250 ಸಿಕ್ಕಿದ್ರೆ ಒಂದು ಸಿಗ್ಬೋದು. ಲೈಕ್ ಡ್ಯೂಕ್ 300 ಮತ್ತು ಡ್ಯೂಕ್ 200. ಡ್ಯೂಕ್ 300 ಅಂದರೆ 390 cc ಡ್ಯೂಕ್. ಓಕೆನಾ? ಮತ್ತು ಡ್ಯೂಕ್ 200 ನನ್ನ ಗಾಡಿ ಒಂದು ಸ್ವಲ್ಪ ದಿನದಲ್ಲಿ ಬರುತ್ತೆ. ಅದು ಸರ್ವಿಸ್ ಸ್ಟೇಷನಲ್ಲಿ ಹೇಳೋದು ನಾನು, ನಿಮಗೆ ಬ್ಯಾಟ್ರಿ ಪ್ರಾಬ್ಲಮ್ ಇದೆ ಮತ್ತು ಅಲಾಯ್ ವೀಲ್ ಒಂದು ಕಂಪ್ಲೇಂಟ್ ಇದೆ ನಂದು. ಅಲಾಯ್ ವೀಲ್ ಎರಡೂ ಬೆಂಡ್ ಆಗಿ ಹೋಗಿದೆ. ಮತ್ತು ಈಗಂತ ಗೊತ್ತಿಲ್ಲ ಅಲಾಯ್ ವೀಲ್ ವೀಕ್ ಇಲ್ಲ, ನಾನು ನೋಡ್ಸಿದ್ದು ಸರಿ ಇಲ್ವಾ. ಪರವಾಗಿಲ್ಲ, ಅದನ್ನು ಸರಿ ಮಾಡಿಸ್ಬಿಟ್ಟು ಇನ್ನೊಂದು 2-3 weeks ನನ್ನ ಗಾಡಿ ಬಂದ್ಬಿಡತ್ತೆ. BMW ಎಲ್ಲ ಎಕ್ಸ್ಪೆನ್ಸಿವ್, ಹ್ಯಾವ್ ಟು ಬೇರ್ ದ್ಯಾಟ್. ಸೊ ನಾನೇನು ದುಡಿತಿಲ್ಲ, ನಮ್ಮ ಅಪ್ಪ ಆದರೆ ನಾನು ಕೇಳಬೇಕಾಗತ್ತೆ. ಸೊ ಇನ್ಶೂರೆನ್ಸ್ ಅಪ್ಲೈ ಮಾಡಿದ್ದೀನಿ, ನೋಡೋಣ ಏನಾಗತ್ತೆ ಅಂತ. ಇದು ಬರೀ 122 ಅನ್ನೇ ಗೊತ್ತಿದೆ, ಅದ್ರ ಮೇಲೆ ಹೋಗ್ತಾನೆ ಇಲ್ಲ ಗಾಡಿ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನೋಡಿ. 126 ಹೋಗ್ತಿದ್ದೆ ಫಿಫ್ತ್ ಗಿಯರಲ್ಲಿ. ಸಿಕ್ಸ್ ಗಿಯರ್ 131,
ಐ ಹೋಪ್ ಸೋ 131 ಲಾಸ್ಟ್ ಹೋಗೋದು ಅಂತ ಅಂದ್ಕೊತೀನಿ ಗಾಡಿಯಲ್ಲಿ, ನಂಗೆ ಗೊತ್ತಿಲ್ಲ. ಬಟ್ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ಹೈವೇಲಿ, ಖಾಲಿ ಹೈವೇಲಿ ಸಂಡೇ ಜೊತೆ ಈ ವಿಡಿಯೋ ಮಾಡ್ತೀನಿ. ನಾನು ಇವಾಗ ಟಾಟಾ ಬಾಯ್ ಬಾಯ್ ಹೇಳೋ ಟೈಮ್ ಬಂತು. ನನ್ನ ಗೋಪುರನ್ನು ಚಾರ್ಜಿಂಗ್ ಅಷ್ಟಿರಲ್ಲ ಅಂದ್ಕೊತೀನಿ. ನಾನು ರೆಕಾರ್ಡಿಂಗ್ ಆಫ್ ಮಾಡ್ತಿದ್ದೀನಿ. ಸೊ ನಿಮಗೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು Duke 390 ಸಿಂಗಲ್ ಸಿಲಿಂಡರ್ ದ ಬೀಸ್ಟ್ ಇಂಜಿನ್. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು Duke 390. ರಿಮೆಂಬರ್, ಟೋಟಲ್ ರಿವ್ಯೂ ಪ್ಲಸ್ ಟಾಪ್ ಸ್ಪೀಡ್ ಅದ್ರದ್ದು ಮಾಡೇ ಮಾಡ್ತೀನಿ ನಾನು. ಸ್ಟೇ ಟ್ಯೂನ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಓಪನ್ ಇದೆ, ಜಸ್ಟ್ ಕಮೆಂಟ್ ಮಾಡಿ, ಆದಷ್ಟು ಬೇಗ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.